विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदिमध्यांतद व्याप्त के सच्चित आनंद आत्मज्ञान के रूप नूर रशुद्ध चैतन्य के नमो नमः। भगवद्गीता तपस्वी कृष्ण हेळ्ता इद्दाने अर्जुननिगे अंतवंत इमे देह नित्यस्य उक्ता शरीरिणः अंतवंत अंत अदन्नु कोने इदे कण्रि यावदक्के शरीरिण ई शरीरगळिगे इदु तात्कालिकवागिरतक्कंतद्दु इदक्के बंदु होगतक्कंतद्देल्लानु अदन्नु ताळ्कोळ्ळबेकु अन्नतक्कंत परमसत्य अर्थ आगिदे ननगे ಆದರೆ ನನಗೆ ಅರ್ಥವಾಗದ ಒಂದು ವಿಷಯ ಇದೆ ಅದನ್ನು ಕುರಿತು ನಾನು ಹೇಳ್ತಾ ಇದ್ದೇನೆ ಈಗ ಅದನ್ನು ನೀನು ಅರ್ಥ ಮಾಡಿಕೊಳ್ಳದ್ದರಿಂದ ಸಾಯಿಸ್ತೀನಿ 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 ಅಂತಿದ್ದೀಯ ನೀನೇನೋ ಸಾಯಿಸ್ಬಿಡ್ತೀನಿ ತಂದ್ಕೊಬಿಡ್ತೀಯ ಅರ್ಜುನ ಪೆದ ಪೆದಾಗಿ ನೀನೇ ಸಾಯಿಸೋಕ್ಕಾಗುತ್ತೆ ಅಂತವಂತ ಇಮೇ ದೇಹ ನಿತ್ಯಸ್ಯ ಉಕ್ತ ನಿತ್ಯಸ್ಯ ಯಾವಾಗಲೂ ಇರತಕ್ಕಂತಹ ಒಂದು ಈ ಶರೀರದ ಒಳಗಿದೆಯಪ್ಪ ಈ ಶರೀರದ ಹಣೆ ಬರಹ ಏನು ಅದು ಅಂತ್ಯ ಆಗುತ್ತೆ ಏನು ಸಾಯುವಾಗ ಅಂತ್ಯವೇ ಪ್ರತಿ ಕ್ಷಣವೂ ಅಂತ್ಯ ಆಗ್ತಾ ಇದೆಯಲ್ರಿ ಈಗ ನಾನು ಉಪನ್ಯಾಸ ಕೊಡೋದಕ್ಕೆ ಆರಂಭ ಮಾಡಿ 25 ನಿಮಿಷ ಆಯಿತು ಅಂದ್ರೆ 20 ನಿಮಿಷ ಸತ್ತೋಯ್ತಾಗಲೇನೆ ನಾವು ಎಲ್ಲರೂ 15 ವರ್ಷ ಆಯಿತು ಅಂತ 15 ವರ್ಷಗಳ ಸಂಭ್ರಮದ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ರೆ ಮೃತ್ಯುವಿನ ಹತ್ತಿರಕ್ಕೆ ಹೋಗಿ 15 ವರ್ಷ ಕಡಿಮೆ ಆಯಿತು ಅಂತ ಅಷ್ಟು ಹತ್ತಿರಕ್ಕೆ ಹೋಗ್ಬಿಡ್ತಾ ಇದ್ದೀವಿ ಅಂತ ಪ್ರತಿ ಕ್ಷಣವು ಮರಣದ ಹತ್ತಿರಕ್ಕೆ ನಮ್ಮ ಪ್ರಯಾಣ ಆಗ್ತಾ ಇದೆ ಆದರೆ ಈ ಮರಣ ಅನ್ನತಕ್ಕಂಥದ್ದು ಇದಕ್ಕೆ ಅಂತವಂತ ಇಮೇ ದೇಹ ನಿತ್ಯಸ್ಯ ಉಕ್ತ ಶರೀರಿಣ ನಿತ್ಯ ಸತ್ಯ ಶಾಶ್ವತ ಎಂದಿದ್ದೂ ಇರತಕ್ಕಂಥ ಈ ದೇಹಿ ಧರಿಸಿರುವ ದೇಹಕ್ಕೆ ಈ ಮರಣ ಅನ್ನೋದಿದೆ ರೀ ಅಂತವಂತ ಇಮೇ ದೇಹ ದೇಹಕ್ಕೆ ಅಂತ್ಯ ಅನ್ನೋದಿದೆ ಕೂದಲು ಸೊಗಸಾಗಿ ಬೆಳೆದಿದೆ ಒಂದು ಕಾಲದಲ್ಲಿ ಒಂದು ಕಾಲ ಎಲ್ಲ ಉದುರು ಹೋಗಿದೆ ಹೋಯ್ತಪ್ಪ ಕಣ್ಣು ಬಹಳ ಚೂಪ ಏನೇ ಅವನ ಕಣ್ಣು ಕರ್ನಾಟಕ ಬಂತಪ್ಪ ಒಳ್ಳೆ ಚೆನ್ನಾಯ್ತಲ್ಲ ಹಲ್ಲು ಕಬ್ಬನಾದರೂ ಸಿಗಿತೀನಿ ಇಲ್ಲಯ್ಯ ಹಲ್ಲು ಉರದೇ ಹೋಗ್ಬಿಟ್ಟಿದೆ ಅಂತವಂತ ಇಮೇ ದೇಹ ಈ ದೇಹ ಅನ್ನತಕ್ಕಂಥದ್ದಕ್ಕೆ ಅಂತ್ಯ ಅನ್ನತಕ್ಕಂಥದ್ದು ಇದೆ ಇದನ್ನು ನಾನು ಪರಮಸತ್ಯವಾಗಿ ಅರ್ಥ ಮಾಡಿಕೊಳ್ಬೇಕು ಯಾವಾಗ ನನ್ನ ದೇಹಕ್ಕೆ ಅಂತ್ಯ ಇದೆ ಅಂತ ಗೊತ್ತಾಯಿತೋ ಯಾವಾಗ ಈ ದೇಹಕ್ಕೆ ನೋವು ಬರ್ತದೆ ನಲಿವು ಬರ್ತದೆ ಅಂತ ಗೊತ್ತಾಯಿತೋ ಇದನ್ನು ಬದಲಾಯಿಸೋಕ್ಕಾಗೋದಿಲ್ಲ ಸತ್ಯ ಇದು ಅವಾಗ ಏನು ಮಾಡಬೇಕು ಆದಷ್ಟು ನಾನು ಈ ಸತ್ಯವನ್ನು ಅರ್ಥ ಮಾಡಿಕೊಂಡ ಮೇಲೆ ಅದಕ್ಕೆ ಅಂಟಿಕೊಳ್ಳುವುದನ್ನು ಬಿಡಬೇಕು ಅಲ್ರಿ ನಮ್ಮ ದೇಹಕ್ಕೆ ಅಂಟ್ಕೋಬಿಡುದು ಅಂತ ಇದ್ದಾನೆ ಕೃಷ್ಣ ನಾವೇನು ಮಾಡ್ತೀವಿ ಮನೆ ಕಟ್ಬಿಡ್ತೀವಿ ಹೋ ಈ ಮನೆ ನಂದು 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 ಅಂತ ಇರ್ತೀವಿ ಯಾರಾದರೂ ಮನೆ ಕಟ್ತಾನೆ ಅವನು ಬಾಡಿಗೆ ಕೊಡ್ತಾನೆ ಬಾಡಿಗೆದಾರ ಬಂದು ಅವನು ಮಳೆ ಹೊಡಿತಾನೆ ಒಡೆಗೆ ಇವನು ಎದೆಯೇ ಹೊಡೆದಾಗಿರ್ತವ್ರು ಯೋ ಹೊಡೆದು ಬಿಟ್ಟ ನನಗೆ ಎಲ್ಲಿ ಹೊಡೆದ್ನೆ ನಿನ್ ದೇಹವೇ ಇಲ್ಲ ಅಂತ ಇದ್ದೀನಿ ಹಣವನ್ನು ಸಂಗ್ರಹಿಸಿಕೊಂಡಿರ್ತಾನೆ ನಂದುಡ್ಡು ನಂದುಡ್ಡು ಅಂತ ಲಕ್ಷಾಂತರ ರೂಪಾಯಿ ಇಟ್ಕೊಂಡಿರ್ತಾನೆ ಯಾವನೋ ಬಂದು ಲಪಡಾಯಿಸ್ಕೊಂಡು ಹೋಗ್ತಾನೆ ಇವನು ಎದೆ ಹೊಡೆದೇ ಹೋಗ್ಬಿಡುತ್ತೆ ಅನುಭವಿಸೋದು ಬಿಟ್ಟು ವಸ್ತುವನ್ನು ಅನುಭವಿಸುವುದು ಬೇರೆ ವಸ್ತುವನ್ನು ಸ್ವಾಧೀನವಾಗಿ ಇಟ್ಟುಕೊಳ್ಳುವುದು ಬೇರೆ ಕೇವಲ ಸ್ವಾಧೀನವಾಗಿ ಇಟ್ಕೊಂಡ್ರೆ ಇವನು ದುಡ್ಡು ನೋಡಿ 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 ಸಂತೋಷ ಪಡ್ತಾ ಇರ್ತಾನೆ ಅಪ್ಪ ಅಪ್ಪ ಸತ್ತೋದು ಎರಡೇ ದಿವಸದಲ್ಲಿ ಮಗ ಉಡಾಯಿಸ್ಬಿಡ್ತಾನೆ ದುಡ್ಡನ್ನು ಈ ಕೃಷ್ಣ ಹೇಳ್ತಾ ಇದ್ದಾನೆ ಈ ದೇಹಕ್ಕೆ ಮೊದಲು ಶಾಶ್ವತವಾಗಿ ಇರುತ್ತೆ ಅನ್ನತಕ್ಕಂಥ ಭ್ರಮೇನ ತಲೆಯಿಂದ ಕಿತ್ತಾಕು ಭೀಷ್ಮ ದ್ರೋಣ ಕೃಪ ಅಶ್ವತ್ಥಾಮ ದುರ್ಯೋಧನ ಕರ್ಣ ಇವರೆಲ್ಲರ ದೇಹಗಳು ಅಶಾಶ್ವತ ಅದು ಸಾಯಲೇಬೇಕು ಸತ್ತೇ ಸಾಯುತ್ತೆ ನೀನು ಸಾಯಿಸ್ತೀನಿ ಅಂತ ಅರ್ಥ ಅಲ್ಲ ಆದರೆ ಸಾಯದೇ ಇರುವುದನ್ನು ಒಂದು ಅರ್ಥ ಮಾಡ್ಕೋ ನೀನು ಅನಾಶಿನೋ ಅಪ್ರಮೇಯಸ್ಯ ಈ ದೇಹ ಅನ್ನತಕ್ಕಂಥದ್ದು ಬದಲಾವಣೆಗಳಾಗಿ ಸಾಯುವುದೇ ಅದರ ಧರ್ಮ ಆದ್ದರಿಂದ ಆಗಲೇ ಹೇಳಿದಂತೆ ತೀಕ್ಷ್ಣಮತಿಯಾಗಿರತಕ್ಕಂಥ ಕಣ್ಣು ತನ್ನ ತೀಕ್ಷ್ಣತೆಯನ್ನು ಕಡ್ಕೊಳ್ತಾ
ಕನ್ನಡಕದ ಆಧಾರದ ಮೇಲೆ ನೋಡ್ತಾ ಕೊನೆಗೆ ಕನ್ನಡಕದ ಗಾಜು ದಪ್ಪ ಆಗ್ತಾ ಆಗ್ತಾ ಕೊನೆಗೆ ಸಹ ಕಣ್ಣೆ ಹೋಗ್ಬಿಡುತ್ತ. ಅಂದರೆ ದೇಹದ ಒಂದು ಅಂಗ ಶೈಥಿಲ್ಯತೆಯ ಕಡೆಗೆ ಹೋಗ್ತಾ 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 ಕೊನೆಗೆ ಅದು ತನ್ನ ಕಾರ್ಯವನ್ನು ನಿಲ್ಲಿಸಿಬಿಡುತ್ತೆ. ಏನ್ ಮಾಡ್ತೀರಿ? ಏನು ಮಾಡಲ್ಲ, ಅನುಭವಿಸ್ಬೇಕು. ಇದೊಳ್ಳೆ ಚೆನ್ನಾಗಿತ್ತಲ್ಲ, ಏನ್ ಮಾಡ್ತೀರಿ ಅಂತಂದ್ರೆ ಅನುಭವಿಸ್ಲೇಬೇಕು. ಯಾಕಂದ್ರೆ ಶರೀರ ಧರ್ಮವೇ ಅದು. ನಾನು 25-30 ವರ್ಷದ ಹಿಂದೆ ಸಿದ್ಧರ ಬೆಟ್ಟನ ಟಕಟಕಟಕ ಅಂತ ಹತ್ತಿದ್ದೆ, ಟಕಟ ಇಳಿದಿದ್ದೆ. ಈಗ ಹತ್ತಿರ ಮೂರು ಕಡೆ ಕೂತ್ಕೋಬೇಕು. ಅರೆ ಅದು ದೇಹದ ಧರ್ಮ ಕಣಪ್ಪ, ಅದಕ್ಕೆ ನೀವು ಅಡ್ಡ ಹೋಗಿಲ್ಲ. ಹಾಗೆ ದೇಹ ಇನ್ನೊಂದ್ಸಲ ಸಿದ್ಧರ ಬೆಟ್ಟಕ್ಕೆ ಹೋದಾಗ 5 ಸಲ ಕೂತ್ಕೋಬೇಕು ಅನ್ಸುತ್ತೆ. ಇನ್ನೊಂದ್ಸಲ ಹೋಗೋದು 10 ಸಲ ಆಗುತ್ತೆ. ಮುಂದಿನ ಸಲ ಹೋಗೋದು ಇರೋದೇ ಇಲ್ಲ. ಅದೇ ಅಂದರೆ ಈ ದೇಹ ಅನ್ನತಕ್ಕಂಥದ್ದು ಮೃತ್ಯುವಿನ ಹತ್ತಿರಕ್ಕೆ ಮಾಡತಕ್ಕ ಪ್ರಯಾಣದಲ್ಲಿ ತನ್ನ ದೃಢತೆಯನ್ನ, ಶಕ್ತಿಯನ್ನ, ಆರೋಗ್ಯವನ್ನ ಕಳ್ಕೊಳ್ತಾ ಹೋಗುತ್ತೆ. ಅದು ಶರೀರ ಧರ್ಮ. ಅದು ಶರೀರ ಧರ್ಮ ಅಂದ ಮೇಲೆ ನಾವು ನಮ್ಮ ಶರೀರಕ್ಕೆ ಹೇಗೆ ಬದಲಾವಣೆ ಆಗ್ತಾ ಇದೆಯೋ ಅದನ್ನು ಸಹಜವಾಗಿ ಒಪ್ಪಿಕೊಳ್ಳಬೇಕು. ಅದನ್ನು ಬದಲಾವಣೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡಬಾರದು. ಮಾಡಿದ್ರೆ ಅದು ಆಗೋದಿಲ್ಲ. ಕೃತಕವಾಗಿ ಸ್ವಲ್ಪ ಆಗಬಹುದು, ಆದರೆ ಶಾಶ್ವತವಾಗಿ ಆಗೋದೇ ಇಲ್ಲ. ಅದು ಶರೀರದ ಧರ್ಮ. ಆದರೆ ಅರ್ಜುನ, ನೀನು ಅರ್ಥ ಮಾಡಿಕೊಳ್ಳಬೇಕಾದ್ದೇನು ಅಂದ್ರೆ ಅನಾಶಿನೋ ಅಪ್ರಮೇಯಸ್ಯ. ನೋಡಯ್ಯ, ಅದ್ರ ಒಳಗಿದೆಯಲ್ಲಯ್ಯ, ಅದು ನಾಶವೇ ಆಗಲ್ಲ. ಕಣ್ಣಿಗೆ ಉದಾಹರಣೆಗೆ ನಾವು ಎರಡು ಕಣ್ಣನ್ನು ಇಟ್ಕೊಳ್ಳೋಣ. ಒಂದು ಕಣ್ಣಿಗೆ ಪೊರೆ ಬಂತು, ಒಂದು ಕಣ್ಣಿಗೆ ಶಸ್ತ್ರಚಿಕಿತ್ಸೆ ಆಯಿತು. ಆದರೆ ಶಸ್ತ್ರಚಿಕಿತ್ಸೆ ಸೋತು ಅವನ ಕಣ್ಣು ಕಾಣಲಿಲ್ಲ. ನೀನು ನೋಡೋ ದೃಷ್ಟಿನೇ ಹೋಯ್ತೆ, ಇನ್ನೊಂದು ಕಣ್ಣಿಂದ ನೋಡ್ತಾ ಇದ್ದಾನೆ ಅವನು. ಅಂದರೆ ನೋಡತಕ್ಕ ದೃಷ್ಟಿ ಅದು ಮೂಲದಲ್ಲಿ ಸತ್ಯವಾಗಿದೆ. ನೋಡುವ ದೃಷ್ಟಿಗೆ ಸಾವು ಬರಲಿಲ್ಲ. ನೋಡತಕ್ಕಂಥ ಯಂತ್ರಕ್ಕೆ ಸಾವು ಬಂತು. ಉದಾಹರಣೆಗೆ ಹೃದಯದ ಯಾವುದೋ ಒಂದು ಕವಾಟ ಕೆಲಸ ಮಾಡ್ತಾ ಇಲ್ಲ. ಅಥವಾ ಹೃದಯದ ವೈದ್ಯರು ಹೇಳ್ತಾ ಇದ್ದೆ, ಹೃದಯದ ನಾಳಗಳೆಲ್ಲ ಬಿಸಿಗೆ ಆಗಿಬಿಟ್ಟಿದೆ, ರಕ್ತ ಪರಿಚಲನೆ ಇಲ್ಲ. ಹೃದಯದ ನಾಳಗಳು ಸತ್ತು ಹೋಗ್ತಾ ಇದೆ, ರಕ್ತ ಪರಿಚಲನೆ ಇಲ್ಲ ಅನ್ನತಕ್ಕಂಥದ್ದಕ್ಕೆ ಮೂಲಭೂತವಾಗಿ ರಕ್ತ ಪರಿಚಲನೆಗೆ ಸಿದ್ಧ ಇದೆ, ಹೃದಯ ನಾಳ ಸತ್ತಿದೆ ಸ್ವಾಮಿ. ಆ ವೈದ್ಯ ಏನ್ ಮಾಡ್ತಾನೆ, ಆ ನಾಳಕ್ಕೆ ಇನ್ನೊಂದು ನಾಳ ಹಾಕ್ತಾನೆ, ರಕ್ತ ಪರಿಚಲನೆ ಶುರು ಆಗ್ಬಿಡುತ್ತೆ. ಈಗ ವಿದ್ಯುತ್ತಿನ ಪ್ರಕಾಶ ಇದೆ, ಬಹಳ ಚೆನ್ನಾಗಿದೆ, ಎಲ್ಲ ಕಾಣಿಸ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಆ ಒಳಗಿರತಕ್ಕಂಥ ತಂತಿ ಸುಟ್ಟೋಯ್ತು, ಕತ್ತಲಾಗ್ಬಿಡ್ತು. ಅವಾಗ ಏನ್ ಹೇಳ್ತೀವಿ, ವಿದ್ಯುತ್ ಹೋಯಿತು ಅಂತೀವಿ. ವಿದ್ಯುತ್ ಎಲ್ರಿಗೂ ಹೋಯ್ತು ಇದೆ. ಆ ವಿದ್ಯುತ್ತನ್ನ ನಮಗೆ ತೋರಿಸ್ತಾ ಇರತಕ್ಕಂಥ ಗಾಜಿನ ಬುರುಡೆ ಹೋಗಿದೆ ಅಷ್ಟೇನೆ. ಏನ್ ಮಾಡ್ತೀವಿ ನಾವು, ಅದನ್ನ ಕಿತ್ತಾಕ್ತೀವಿ, ಇನ್ನೊಂದು ಹಾಕ್ತೀವಿ, ವಿದ್ಯುತ್ ಬರುತ್ತೀರಿ. ಬಹಳ ಸರಳ ಇದು. ಅಂದರೆ ವಿದ್ಯುತ್ ಅನ್ನುವುದೊಂದಿದೆಯಲ್ಲ, ಅದು ಶಾಶ್ವತ. ಯಾವುದೋ ಆಕಾಶವಾಣಿಯ ಕೇಂದ್ರದಲ್ಲಿ ಸುಬ್ಬುಲಕ್ಷ್ಮಿಯ ಗಾಯನ ಬರ್ತಾ ಇದೆ, ಬಹಳ ಚೆನ್ನಾಗಿದೆ. ನಾನು ಕೇಳ್ತಾ ಇದ್ದೇನೆ ಮನೆಯಲ್ಲಿ ಆ ಯಂತ್ರದ ಮುಂದೆ ಕೂತ್ಕೊಂಡು. ಇದ್ದಕ್ಕಿದ್ದಾಗಿ ಕೆಟ್ಟೋಯ್ತು. ಏನು ಸುಬ್ಬುಲಕ್ಷ್ಮಿ ಗಾಯನ ಕೆಟ್ಟೋಯ್ತೆ? ಪಕ್ಕದ ಮನೆ ಕೇಳ್ತಾನೆ ಇದ್ದಾರೆ ಅದನ್ನ. ನಮ್ಮ ಮನೆಯಲ್ಲಿ ಕೆಡ್ತು, ನಾನೇನ್ ಮಾಡ್ತೀನಿ, ಇದನ್ನ ಕಿತ್ತಾಕ್ತೀನಿ ಅಂತ ಅಂದಿಡ್ತೀನಿ ಅಲ್ಲಿ. ತಿರು ಮತ್ತೆ ಸುಬ್ಬುಲಕ್ಷ್ಮಿ ಗಾಯನ ಬಂತು. ಎಷ್ಟು ಜೀವನದ ಉದಾಹರಣೆಗಳು, ದರ್ಶನಗಳು ನಮಗೆ ಈ ಆತ್ಮದ ಶಾಶ್ವತತೆಯ ಬಗ್ಗೆ ತಿಳಿ ಹೇಳುತ್ತೆ ಅಂತಂದ್ರೆ, ಅದರಲ್ಲಿಯೂ ಈ ಶಸ್ತ್ರಚಿಕಿತ್ಸೆಗಳನ್ನ ನಾವು ನೋಡ್ಬಿಟ್ಟಿದ್ದೇವೆ ಅಂದ್ರೆ, ಯಾವುದೋ ಹಂಗ ನಟಕಿದ ಕಿತ್ತಾಕ್ರಿ, ಒಂದು ಹಂಗ ಹಾಕ್ರಿ, ಅದ್ರ ಪಾಡೋದ್ರ ಕೆಲಸ ನಡೆಯುತ್ತೆ. ಅಂದರೆ ಮತ್ತೆ ಮತ್ತೆ ಗಮನಿಸಿ, ಈ ದೈಹಿಕವಾಗಿರತಕ್ಕಂತಹ ಅಂಗಗಳು ಯಾವುದೂ ಶಾಶ್ವತ ಅಲ್ಲ. ಆದರೆ ಈ ಅಂಗಗಳಿಗೆ ಆ ಶಕ್ತಿಯನ್ನು ಕೊಡತಕ್ಕಂತಹ ಮತ್ತೆ ಯಾವುದೋ ಒಂದು ಶಕ್ತಿ, ಅದು ಶಾಶ್ವತ. ಅದರ ನಾವು ಆತ್ಮ ಅಂತ ಕರೀತಾ ಇದ್ದೇವೆ. ಯಾವ ರೀತಿಯಲ್ಲಿ ಕೆಟ್ಟು ಹೋದ ಗಾಜಿನ ಬುರುಡೆಯನ್ನು ತೆಗೆದು ಮತ್ತೊಂದು ಬುರುಡೆಯನ್ನು ಹಾಕಿ ವಿದ್ಯುತ್ತು ಅನ್ನುವುದು ಪ್ರವಹಿಸುತ್ತದೆಯೋ, ಯಾವ ರೀತಿ ಕೆಟ್ಟ ಪಂಖ
ಓಡುವುದನ್ನು ನಿಲ್ಲಿಸಿದಾಗ ರಿಪೇರಿ ಮಾಡಿ ಓಡಿಸಿ ಅದು ಸಾಧ್ಯ ಆಗದೇ ಇದ್ರೆ ಆ ಹಳೆಯ ಪಂಖವನ್ನು ಕಿತ್ತು ಹಾಕಿ ಹೊಸ ಪಂಖವನ್ನು ಹಾಕಿ ವಿದ್ಯುತ್ತಿನ ಚಾಲನೆಯಾಗಿ ಮತ್ತೆ ಅದು ಚಲಿಸುತ್ತದೆಯೋ ಹಾಗೆಯೇ ಕೆಟ್ಟು ಹೋದ ಪಂಖದಂತೆ ಇರತಕ್ಕ ಕೆಟ್ಟು ಹೋದ ವಿದ್ಯುತ್ ಬುರುಡೆಯಂತೆ ಇರತಕ್ಕಂತಹ ಈ ಕೆಟ್ಟು ಹೋದ ದೇಹವನ್ನು ಎಸೆದು ಆತ್ಮ ಅನ್ನತಕ್ಕಂಥದ್ದು ಆ ವಿದ್ಯುತ್ ಅನ್ನತಕ್ಕಂಥ ಹೊಸ ದೇಹವನ್ನ ಹೊಸ ಬುರುಡೆಯನ್ನ ಹೊಸ ಪಂಖವನ್ನು ಪ್ರವೇಶ ಮಾಡುತ್ತೆ. ಪ್ರಾಣ ಪಕ್ಷಿ ಹಾರಿ ಹೋಯಿತು, ಹೋಯಿತು ಇಲ್ಲಿ ಇಲ್ಲ ಅಷ್ಟೇ, ಎಲ್ಲೋ ಬೇರೆ ಕಡೆ ಇದೆ ಅದು. ಅಂದ್ರೆ ಏನು, ಈಗ ನಾನು ಮಾತನಾಡ್ತಾ ಇದ್ದೇನೆ ಅಂದ್ರೆ ನನ್ನ ಹಿಂದಿನ 59 ವರ್ಷಗಳಿಂದ ನಾನು ಇದ್ದೇನೆ ಅಂತ ಅಲ್ಲ, 59 ವರ್ಷಗಳ ಹಿಂದೆ ನಾನು ಹುಟ್ಟಿದೆ. ಏನ್ ಹುಟ್ಟಿದೆ? ನನ್ನ ದೇಹ ಹುಟ್ಟಿತು. ಆ ದೇಹದ ಒಳಗೆ ನಾನು ಅನ್ನತಕ್ಕಂತಹ ಪ್ರಾಣ ಒಂದು ಸೇರ್ಕೊಳ್ತು. ಅದು ಸೇರ್ಕೊಳ್ತು ಅಂದ್ರೆ ಎಲ್ಲೋ ಇತ್ತು, ಎಲ್ಲಿತ್ತು ಅದ್ ನಂಗೆ ಗೊತ್ತಿಲ್ಲಪ್ಪ. ಎಲ್ಲಿತ್ತು ಅಂತ ನನಗೆ ಗೊತ್ತಿಲ್ಲ ಅಂದಾಕ್ಷಣಕ್ಕೆ ಅದು ಇಲ್ಲ ಅಂತ ಅರ್ಥ ಅಲ್ಲ. ಹಿಮವತ್ ಪರ್ವತವನ್ನು ನಾನು ನೋಡಿಲ್ಲ, ಕೆಂಪು ಸಮುದ್ರವನ್ನು ನಾನು ನೋಡಿಲ್ಲ. ಅಷ್ಟು ಏಕೆ ಭಾರತ ದೇಶದ ಬೆಂಗಳೂರಿನಲ್ಲಿ ಇರತಕ್ಕಂಥ ಯಾವುದೋ ಒಂದು ಪುಟ್ಟ ಅಗ್ರಹಾರದ ಮಾರಮ್ಮನ ಗುಡಿ ನಾನು ನೋಡಿಲ್ಲಪ್ಪ. ಹಾಗಂದ ಮಾತ್ರಕ್ಕೆ ಹಿಮಾಲಯ ಪರ್ವತವೂ ಇಲ್ಲ, ಕೆಂಪು ಸಮುದ್ರವೂ ಇಲ್ಲ, ಮಾರಮ್ಮನ ಗುಡಿಯೂ ಇಲ್ಲ ಅನ್ನೋಕ್ಕಾಗತ್ತೆ? ನನಗೆ ಗೊತ್ತಿಲ್ಲ ಅಂದಾಕ್ಷಣಕ್ಕೆ ಅದು ಇಲ್ಲ ಅಂತ ಅರ್ಥ ಅಲ್ಲ. ಹಾಗೆ 59 ವರ್ಷಗಳ ಹಿಂದೆ ನನ್ನ ಪ್ರಾಣ ಅನ್ನೋದು ಎಲ್ಲೋ ಇತ್ತು, ಅದಿರೋದ್ರಿಂದ ಇಲ್ಲಿಗೆ ಬಂತು. ನಾನು ಈ ಹೊತ್ತು ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೇನೆ ಅಂದ್ರೆ, ಈ ಒಂದು ಅರ್ಧ ಗಂಟೆ ಹಿಂದಿಂದಲೋ 40 ನಿಮಿಷ ಮಾತಾಡ್ತಾ ಇದ್ದೇನೆ ಅಂದ್ರೆ, ಆದ್ರೆ ಹಿಂದೆಲ್ಲೋ ಇರಲೇಬೇಕಲ್ರಿ ನಾನು, ಇಲ್ಲದೆ ಇಲ್ಲಿ ಮಾತಾಡಕ್ಕೆ ಶುರುವಾಗುತ್ತೆ. ನಾನು ಎಲ್ಲಿದ್ದೆ ಅಂತ ನೀವು ನೋಡಿಲ್ಲದೆ ಇರಬಹುದು, ಅದು ನಾನಿದ್ನಲ್ಲ. ಹಾಗೆ 1 ಗಂಟೆ ಹಿಂದೆ ನೀವೆಲ್ಲಿದ್ದೀರಿ, ನೀವೇನ್ ಮಾಡ್ತಾ ಇದ್ರೆ ನನಗೆ ಗೊತ್ತಿಲ್ಲದೆ ಇರಬಹುದು, ಅವ್ರ ನಿಮಗೆ ಗೊತ್ತಿದೆಯಲ್ಲ. ನನಗೆ 10 ವರ್ಷದ ಹಿಂದೆ ಏನಾಯ್ತಯ್ಯ ಪರವಾಗಿಲ್ಲ ಕಷ್ಟಪಟ್ಕೊಂಡು ಹೇಳಬಹುದು. ಅದೇ 10 ವರ್ಷದ ಹಿಂದೆ ಇಂಥ ತಿಂಗಳಲ್ಲಿ ಇಂಥ ದಿವಸ ಏನೇ ಮಾಡ್ತಾ ಇದ್ದೆ ಹೇಳಕ್ಕಾಗಲ್ಲ, ಗೊತ್ತಿಲ್ಲ ರೀ. 10 ವರ್ಷಗಳ ಹಿಂದೆ ನಡೆದಿದ್ದೇ ನನಗೆ ನೆನಪಿಲ್ಲ, ಇನ್ನು 59 ವರ್ಷದ ಹಿಂದೆ ನೆನಪಿದೆಯಾ ನನಗೆ? ಹಾಗಂದ ತಕ್ಷಣ ಇದಿಲ್ಲವೇ ಅಂದ್ರೆ ಅರ್ಥ ಏನು? ಪೂರ್ವ ಜನ್ಮ ಅನ್ನತಕ್ಕಂಥದ್ದು ಒಂದು ಉಂಟು, ಆ ಪೂರ್ವ ಜನ್ಮದ ನೆನಪುಗಳು ನನಗೆ ಇಲ್ಲ ಅಂದ ಮಾತ್ರಕ್ಕೆ ಪೂರ್ವ ಜನ್ಮ ಇಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಪುರಾವೆಯಾಗಿ ನಮ್ಮಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿವೆ. ಹಿಂದಿನ ಜನ್ಮದಲ್ಲಿ ಇಂಥ ಊರಿನಲ್ಲಿ ಇಂಥ ಕಡೆ ಹೀಗಿದ್ದೆ, ಇಂಥವಳು ನನ್ನ ಹೆಂಡತಿ ಆಗಿದ್ಲು, ಪಾಪ ಈಗ ಒಳಗಾಯಿ 80 ವರ್ಷ ಆಗಿಬಿಟ್ಟಿರುತ್ತೆ, ಇನ್ನು ಈಗಿಂತಾನು ಹುಟ್ಟಿರ್ತಾನೆ. ಆ ಮಗು ಹೇಳ್ತಾ ಇರುತ್ತೆ ಇಂಥ ಕಡೆ ನನ್ನ ಹೆಂಡತಿ ಇದ್ದಾಳೆ ಅಂತಾನು. ಇಂದು ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ ನಮಗೆ. ಅಂದರೆ ಪೂರ್ವ ಜನ್ಮದ ದರ್ಶನವನ್ನು ಮಾಡತಕ್ಕಂಥ ಶಕ್ತಿ ಕೆಲವು ಆತ್ಮಗಳಿಗೆ ಇವೆ, ಕೆಲವರಿಗೆ ಇವೆ, ಎಲ್ರಿಗೂ ಇಲ್ಲ ಅದು. ಹಾಗೆ ಇರೋದರಿಂದ ಆ ಪೂರ್ವ ಜನ್ಮ ಅನ್ನೋದೊಂದು ಇದೆ ಕಣಪ್ಪ. ಅವನು ಹೇಳ್ತಾ ಇದ್ದಾನೆ ಹುಡುಗ, ನಾನು ಇಂಥ ಕಡೆ ಇದ್ದೇರಿ. ಆ ನಾನು ಅಂದ್ರೆ ಯಾರ್ರಿ? ಈ ದೇಹ ಅಲ್ವಲ್ಲ. ಆ ನಾನು ಅನ್ನತಕ್ಕಂಥ ಆತ್ಮ ಅಲ್ಲೆಲ್ಲೋ ಇತ್ತು. ಅಂದ್ರೆ ನಾನು ಇಂದು ಈಗ ಇಲ್ಲಿ ಮಾತನಾಡೋದಕ್ಕಿಂತ ಮುಂಚೆ, ನಾನು ಈಗ ಇಲ್ಲಿ ಇರುವುದಕ್ಕಿಂತ ಮುಂಚೆ ಇನ್ನೆಲ್ಲೋ ಇದ್ದೆ. ನಾನು ಇನ್ನು ಎಲ್ಲೋ ಇದ್ದೆನಲ್ಲ, ಆಗಿನ ಸ್ಥಿತಿಗೆ ಮುಂದೂ ಇರುತ್ತೇನೆ ಅನ್ನತಕ್ಕಂಥದ್ದು ಗೊತ್ತಿಲ್ಲ, ಆದ್ರೆ ಮುಂದಾಗ್ಬಿಟ್ಟಿದೆ ಆಗ್ಲೇನೆ. ನಾನು ನೆನ್ನೆ ಇದ್ದೆ ಅಂದ್ರೆ ಸ್ವಾಮಿ, ನೆನ್ನೆ ನಾನು ಕೂತ್ಕೊಂಡು ಹೇಳಕ್ಕಾಗ್ತೀನಿ ನಾನು ನಾಳೆ ಇಲ್ಲಿರ್ತೀನಿ ಅಂತ, ಆದ್ರೆ ಇದೀನಲ್ಲ. ಅಂದರೆ ಈ ಆತ್ಮ ಅನ್ನತಕ್ಕಂಥದ್ದು ಯಾವುದು ಶಾಶ್ವತವಾಗಿ ಇದೆ ಅಂತ ನಾನು ಒಪ್ಪಿಕೊಳ್ತಾ ಇದ್ದೇನೆ. ಈ ಆತ್ಮ ಅನ್ನತಕ್ಕಂಥದ್ದು ನೆನ್ನೆ ಇತ್ತು, ಇವತ್ತು ಇದೆ, ನಾಳೆಯೂ ಇರುತ್ತೆ. ನೆನ್ನೆ ಇಂದು ನಾಳೆ ಇದೆ ಅಂದ್ರೆ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ನಾವಿರ್ತೀವಿ. ನಾವು ಎಲ್ಲ ಕಾಲದಲ್ಲಿಯೂ ಇರ್ತೀವಿ ಅಂದ್ರೆ ನಮ್ಮ ಸಾಯಿಸೋಕಾಗುತ್ತೇನ್ರಿ? ಅನಾಶಿನೋ, ನನ್ನ ದೇಹ ಹೋಗಬಹುದೇ ವಿನಃ ನನ್ನ ಆತ್ಮ ಹೋಗೋದಿಲ್ಲ.
ಅಪ್ರಮೇಯಸ್ಯ ಎರಡನೇ ಪದ ಅವನು ಹೇಳ್ತಕ್ಕಂಥದ್ದು. ಈ ದೇಹ ಅನ್ನತಕ್ಕಂಥದ್ದು ಶಾಶ್ವತ ಅಲ್ಲ. ಈ ದೇಹ ಅನ್ನತಕ್ಕಂಥದ್ದು ಹೋಗುತ್ತೆ. ಈ ದೇಹ ಅನ್ನತಕ್ಕಂಥದ್ದು ಕಷ್ಟ ಇದೆ, ಆದರೆ ಹೋಗದೆ ಕಷ್ಟಪಡದೆ ಸಾಕ್ಷಿಯಾಗಿ ಮಾತ್ರ ಇರತಕ್ಕಂಥದ್ದು ಆತ್ಮ ಅನ್ನತಕ್ಕಂಥದ್ದು, ಅದಕ್ಕೆ ಸಾವಿಲ್ಲ. ಅಪ್ರಮೇಯಸ್ಯ, ಪ್ರಮೇಯ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಎರಡು ಪದ ಉಂಟು, ಪ್ರಮೇ ಪ್ರಮೇಯ ಪ್ರಮಾಣ. ಪ್ರಮೇ ಅಂದ್ರೆ ಸಾಧಿಸಬೇಕಾದ್ದು, ಏನನ್ನ ಸಾಧಿಸಬೇಕಾಗಿದೆಯೋ ಅದು. ಆ ಪ್ರಮೇಯನ್ನ ಸಾಧಿಸಲಿಕ್ಕೆ ನಾವು ಕೊಡತಕ್ಕಂಥ ಕಾರಣಗಳನ್ನ ಪ್ರಮಾಣ ಅಂತ ಕರಿತೀವಿ. ಪ್ರಮೇ ಪ್ರಮಾಣದ ಮೂಲಕ ಪ್ರಮೇಯ ಆಗಿಬಿಡುತ್ತೆ. ಅಂದರೆ ಏನೋ ಒಂದು ಘಟಿಸಿದೆ, ಈ ಘಟನೆಗೆ ಇದು ಕಾರಣ, ಅಥವಾ ಈ ಕಾರಣದಿಂದಾಗಿ ನಾನು ಅದನ್ನು ಗುರುತಿಸ್ತಾ ಇದ್ದೇನೆ. ಹಾಲು ಯಾವ ಬಣ್ಣ ಇದೆ? ಬಿಳಿಯಾಗಿದೆ. ಹಾಲು ಬಿಳಿಯಾಗಿದೆ ಎನ್ನಲಿಕ್ಕೆ ಏನ್ರಿ ಕಾರಣ ಕೊಡ್ತೀರಿ? ಅರೆ ಕಣ್ಣಿಂದ ನೋಡಿದೆ ಕಣ್ರಿ, ಕಣ್ಣೇ ಪ್ರಮಾಣ. ಇದನ್ನ ಸಾಕ್ಷ್ಯ ಅಂತಾರೆ. ಸಾಕ್ಷ್ಯ ಅಂದ್ರೆ ಸ ಅಕ್ಷಿ ಅಂತ, ಅಕ್ಷಿ ಕಣ್ಣು. ಕಣ್ಣಿನ ಮೂಲಕ ಹೇಳ್ತಾ ಇದ್ದಾನೋ ಪ್ರಮಾಣ, ನಾನು ನೋಡಿದೀನ್ರಿ ಅವನವಳು ಚುರಿ ಹಾಕ್ದೆ, ಸಾಕ್ಷ್ಯ, ಪ್ರತ್ಯಕ್ಷ ಸಾಕ್ಷ್ಯ, ಅದೊಂದು ಪ್ರಮಾಣ. ಅಂದ್ರೆ ನಾನು ಒಂದು ಪ್ರಮಾಣವನ್ನು ಕೊಟ್ಟು ಒಂದನ್ನ ಸಿದ್ಧಪಡಿಸ್ತಕ್ಕದ್ದು. ಅನಾಶಿನು ಅಪ್ರಮೇಯಸ್ಯ, ಈ ಆತ್ಮವನ್ನ ಸಾಕ್ಷಿ ಕೊಟ್ಟು ಸಿದ್ಧ ಮಾಡೋಕ್ಕಾಗೋದಿಲ್ಲ ಸ್ವಾಮಿ. ಅಪ್ರಮೇಯಸ್ಯ, ಅಪ್ರಮೇಯ ಅಂದ್ರೆ ಸಾಕ್ಷ್ಯ ಕೊಟ್ಟು ಸಿದ್ಧ ಮಾಡೋಕ್ಕಾದಿಲ್ಲ. ಯಾಕೆ? ಅದು ಯಾವಾಗಲೂ ಇದ್ದೇ ಇರುತ್ತೆ, ನನಗೆ ಗೊತ್ತಾಗ್ತಿಲ್ಲ ಅಷ್ಟೇನೆ. ನಾನು ಯಾವುದಕ್ಕೆ ಸಾಕ್ಷ್ಯ ಕೊಡಬಹುದು? ಕಣ್ಣಿಂದ ನೋಡಿದಕ್ಕೆ ಸಾಕ್ಷ್ಯ ಕೊಡಬಹುದು, ಕಿವಿಯಿಂದ ಕೇಳಿದ್ದಕ್ಕೆ ಸಾಕ್ಷ್ಯ ಕೊಡಬಹುದು, ಅಥವಾ ನಾನು ಹಿಡ್ಕೊಂಡಿದ್ದಕ್ಕೆ ಸಾಕ್ಷ್ಯ ಕೊಡಬಹುದು. ಇವೆಲ್ಲ ಇಂದ್ರಿಯಗಳ ಕೆಲಸ. ಇಂದ್ರಿಯಗಳಿಂದಾಗಿ ನಾನು ನನ್ನ ಭೂತಕಾಲದ ಅನುಭವವನ್ನು ಹೊಕ್ಕು ಸಾಕ್ಷ್ಯ ಕೊಡಬಹುದು. ವಸಂತ ಕುಮಾರಿಯ ಹಾಡು 8 ವರ್ಷದಿಂದ ಕೇಳಿದ್ದೆ ಅಂತ ಇಟ್ಕೊಳ್ಳೋಣ. ಈ ಹೊತ್ತು ಕೂತ್ಕೊಂಡು ನೆನಪಿಸ್ಕೊಳ್ತೀನಿ, ಆ ವಸಂತ ಕುಮಾರಿ ಹಾಡು ಎಷ್ಟು ಚೆನ್ನಾಗಿದೆ ಅಂತೀನಿ ನಾನು. ಯಾಕೆ ಹೇಳ್ತಿದ್ದೀನಿ? ನನ್ನ ಮನಸ್ಸು, ಮನಸ್ಸಿನ ನೆನಪಿನಲ್ಲಿ ಆ ಘಟನೆಯನ್ನು ದಾಖಲು ಮಾಡಿಕೊಂಡಿದೆ. ನಮ್ಮಪ್ಪ ಅವತ್ತೊಂದು 8 ಕೊಟ್ರು ಕಣಯ್ಯ ಹುಡುಗ ಆಗಿದ್ದಾಗ ನಾನು ಮಾಡಿದ ತಪ್ಪಿಗೆ. ಇವತ್ತಿಲ್ಲ, ಅವ್ರು ಸತ್ತೋಗಿ 25-30 ವರ್ಷ ಆಗಿಬಿಟ್ಟಿದೆ. ಆದರೆ ಆ ಘಟನೆ ನಾನು ಇಂದು ನೆನಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ, ಏಕೆ ನನ್ನ ಚರ್ಮ ಆ ಅನುಭವವನ್ನು ಪಡೆದಿದೆ. ಅದರ ಬದಲು ನಾನು ಉದಾಹರಣೆಗೆ, ರಂಭೆ ಎಷ್ಟು ಚೆನ್ನಾಗಿರ್ತಾಳೆ ಗೊತ್ತಾ? ಎಷ್ಟು ಚೆನ್ನಾಗಿರ್ತಾಳೆ ನಂಗೆ ಗೊತ್ತಿಲ್ಲ, ರಂಭೆ ಕಂಡೇ ಇಲ್ಲ ನಾನು. ಕೇಳಿದ್ದೀನಿ ಅವಳ ಬಗ್ಗೆ ವರ್ಣನೆಯನ್ನ, ಇಲ್ಲ ರಂಭೆ ಹೇಗೆ ನನಗೆ ಗೊತ್ತಿಲ್ಲ ರೀ. ನಾವು ಎಷ್ಟು ಭ್ರಮಾತ್ಮಕವಾಗಿ ಯುವಕರಾಗಿದ್ದಾಗ ನಮ್ಮ ನಮ್ಮ ಪ್ರೀತಿ ಮೇಲೆ, ಆಹಾ ನೀನು ಉರ್ವಶಿ ಇದ್ದಾಗಿದೀಯ, ನಿನ್ನ ಮುಖ ಚಂದ್ರ ಇದ್ದಾಗಿದೆಯೇ, ಚಂದ್ರ ಇದ್ದಾಗೆ ಅವಳ ಮುಖ ಇದ್ರೆ ಅವಳ ಸುಣ್ಣ ಆಗಿಬಿಡುತ್ತೆ. ಸಾಧ್ಯವೇ ಅದು? ಸಂಪಿಗೆ ಮೂಗು ಏನು ಸಂಪಿಗೆನೆ? ನಾವು ಕೇವಲ ಕಾಲ್ಪನಿಕವಾಗಿ ಭ್ರಮಾತ್ಮಕವಾಗಿ ವರ್ಣನೆ ಮಾಡಿದ್ ನಮ್ಗೆ ಗೊತ್ತಿಲ್ಲ ಅದು ಯಾವುದನ್ನು. ಹಂಸದಂತೆ ನಡಿಗೆಯವಳು ಅಂತೀವಿ, ಗಜಗಮನೆ ಅಂತೀವಿ, ಶ್ರೀರಾಮ ದೇವರಿಗೆ ಗೊತ್ತಿದ್ದು ಗಜಗಮನೆ, ಒಳ್ಳೆ ಆನೆ ಬರ್ದ ಬಂದ ಬರ್ತಾಳ ಅವಳು ಅಂತ ಕರಿತೀವಿ. ಗೊತ್ತೇ ಇಲ್ಲ ನಮಗೆ ಇದ್ಯಾವುದೋ, ಯಾರೋ ಹೇಳಿದ್ರು ನಾವು ಹೇಳ್ತಾ ಇದ್ದೇವಷ್ಟೇನೆ. ಅಂದರೆ ನಮಗೆ ಗೊತ್ತಿಲ್ಲದರ ಬಗ್ಗೆ ನಾವು ಹೇಳಲಿಕ್ಕೆ ಹೋದಾಗ ಇಂತಹ ಆಭಾಸಗಳಾಗತ್ತೆ. ಇದರ ಅರ್ಥ ಏನು? ಒಟ್ಟು ಗೊತ್ತಿರತಕ್ಕಂಥದ್ದರ ಬಗ್ಗೆ ನಾನು ಸಾಕ್ಷ್ಯ ಕೊಡಬಹುದು, ಗೊತ್ತಿಲ್ಲದರ ಬಗ್ಗೆ ಸಾಕ್ಷ್ಯ ಕೊಡೋಕ್ಕಾಗಲ್ಲ. ಆತ್ಮ ಅನ್ನೋದು ಗೊತ್ತೇನ್ರಿ ನಮಗೆ? ಯಾರಿಗೆ ನೋಡಿದ್ದಾರೆ ಆತ್ಮವನ್ನ? ಆತ್ಮ ಜೊತೆ ಯಾರಿಗೆ ಚರ್ಚೆ ಮಾಡಿದ್ದಾರೆ? ಯಾರಿಗೆ ಗೊತ್ತಿದೆ ಆತ್ಮ ಅಂದ್ರೆ ಏನು ಅಂತ? ನನಗೆ ಗೊತ್ತಿಲ್ಲಪ್ಪ, ಈ ಸಾಕ್ಷಿ ಎಲ್ಲ ಕೊಡ್ತೀಯ ಅದಕ್ಕೆ. ಅಪ್ರಮೇಯಸ್ಯ, ಸಾಕ್ಷ್ಯವನ್ನು ಕೊಟ್ಟು ರುಜುವಾತು ಮಾಡತಕ್ಕದ್ದು ಅಲ್ಲ. ಸಾಕ್ಷ್ಯವನ್ನು ಕೊಟ್ಟು ರುಜುವಾತು ಮಾಡೋಕೆ ಆಗೋದಿಲ್ಲ ಅಂದ್ರೆ ಇದೇ ಅಂತ ಹೇಗ್ರಿ ಹೇಳ್ತೀರ? ಹಾಗಾದ್ರೆ ನೋಡಿ ಹಿಡ್ಕೊಂಬಿಡ್ರಿ, ನೀವು ಸುಮ್ಮನೆ ಹಿಡ್ಕೊಡ್ರಿ. ಏನದು? ಗಾಳಿ ಹಿಡ್ಕೊಂಬಿಟ್ಟಿದ್ದೀನಿ, ತೋರಿಸಿ ನೋಡೋಣ. ಗಾಳಿನ ಗಾಳಿ ಇದೆಯಲ್ಲ ಸ್ವಾಮಿ, ಹಿಡಿದಿದ್ದೀನಿ ತೋರ್ಸಪ್ಪ. ಇಲ್ಲಪ್ಪ, ಸಾಕ್ಷ್ಯ ಇಲ್ಲ ಇದಕ್ಕೆ, ಆದ್ರೆ ಇದೆ. ಅದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಯಾವಾಗ ಗೊತ್ತಾಗುತ್ತೆ? ಅದು ಇಲ್ಲದೆ ಇದ್ದಾಗ ಗೊತ್ತಾಗುತ್ತೆ. ಅಂದರೆ
ನಿಮ್ಮನ್ನು ಕೋಣೆಯಲ್ಲಿ ಕೂಡ ಹಾಕಿ ಅಲ್ಲಿರತಕ್ಕಂಥ ಗಾಳಿನೆಲ್ಲ ತೆಗಿತಾ ಅವಾಗ ಶುರು ಮಾಡ್ತಾ ಗಾಳಿ ಬೇಕು ನನಗೆ ಇಲ್ಲ ಕಾಣಿಸ್ತಿಲ್ಲ ಬೇಕು ಬೇಕು ಹಾಗೆ ಪ್ರಾಣ ಪ್ರಾಣ ಇದ್ದಾಗ ನನಗೆ ಗೊತ್ತಿಲ್ಲ ಪ್ರಾಣ ಹೋಗ್ತಾ ಇದ್ದಾಗ ನೋಡೋ ನನಗೆ ಗೊತ್ತಲ್ಲ ಬೇರೆಯವ್ರಿಗೆ ಗೊತ್ತಾವ ಪ್ರಾಣ ಹೋಗ್ತಾ ಇದೆ ಇವನಿಗೆ ನನಗೆ ಗೊತ್ತಿಲ್ಲ ಹಾಗೆ ನೋಡಿ 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 ನೋಡಿದವರು ಬೇರೆಯವರು ಪ್ರಾಣ ಹೋಗ್ತಿದೆ ಕಣಯ್ಯ ಅಂತ ಅಂದರೆ ಕೇವಲ ಅನುಭವದಿಂದಾಗಿ ಮಾತ್ರ ಅನುಭವಿಸಬಹುದಾದಂತಹ ವಿಷಯ ಇದು ಆತ್ಮ ಅನ್ನತಕ್ಕಂಥದ್ದು ಆದ್ದರಿಂದ ಆತ್ಮ ಅನ್ನತಕ್ಕಂಥದ್ದು ಇದೆ ಪ್ರಮಾಣ ಕೊಡೋಕ್ಕಾಗ್ತಾ ಇಲ್ಲ ಪ್ರಮಾಣ ಕೊಡೋದಕ್ಕೆ ಆಗೋದಿಲ್ಲ ಅಂದಾಕ್ಷಣಕ್ಕೆ ಇದು ಇಲ್ಲ ಅಂತ ಅಲ್ಲ ಅದು ಸ್ವಯಂ ಸಿದ್ಧ ಅದು ಎಲ್ಲ ಕಾಲದಲ್ಲಿಯೂ ಇದೆ ಯಾವಾಗಲೂ ಇದೆ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ.